ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಅಮಲಗುಂದಿ ಗ್ರಾಮದ ಪಾಳುಬಾವಿಗೆ ಬಿದ್ದಿದ್ದ ಅಪರೂಪದ ಪ್ರಾಣಿ ಪುನುಗು ಬೆಕ್ಕನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಯಿತು. ಶಿರಾ ತಾಲೂಕು ಅಮಲಗುಂದಿ ಗ್ರಾಮದ ಮಂಜು ಪ್ರಸಾದ್ ಎಂಬುವವರ ತೋಟದಲ್ಲಿರುವ 20 ಅಡಿ ಆಳದ ಪಾಳುಬಾವಿಗೆ ಪುನುಗು ಬೆಕ್ಕು ಬಿದ್ದಿತ್ತು. ಆ ಪುನುಗು ಬೆಕ್ಕನ್ನು ರಕ್ಷಣೆ ಮಾಡಲಾಗಿದೆ. ತುಮಕೂರಿನ ವನ್ಯಜೀವಿ ಜಾಗೃತಿ ಹಾಗೂ ಉರುಗ ಸಂರಕ್ಷಣಾ ಸಂಸ್ಥೆಯವರಿಗೆ ಕರೆ ಮಾಡಿ ಮಾಹಿತಿ ನೀಡಿದರು. ಸ್ಥಳಕ್ಕೆ ಬಂದ ವಾರ್ಕೋ ಸಂಸ್ಥೆಯ ಕಾರ್ತಿಕ್ ಸಿಂಗ್, ಮನು ಮತ್ತು ಅವರ ತಂಡ ಮೊದಲಿಗೆ ಸ್ಥಳದಲ್ಲಿದ್ದ ಜನರ ಗುಂಪನ್ನು ಶಾಂತಪಡಿಸಿ ತಂಡದವರು ಬಾವಿಯೊಳಗೆ ಇಳಿದು ಸುರಕ್ಷಿತವಾಗಿ ಪ್ರಾಣಿಯನ್ನು ಬೋನಿನಿಂದ ಹಿಡಿದು ಮೇಲೆ ತಂದರು. ಶಿರಾ ತಾಲೂಕಿನ ವಲಯ ಅರಣ್ಯಾಧಿಕಾರಿ ರಾಧ, ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎಸ್ ನಾಗೇಂದ್ರ ರಾವ್ ಅವರ ಮಾರ್ಗದರ್ಶನದಲ್ಲಿ ರಕ್ಷಿಸಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿತ್ತು. ಸ್ಥಳದಲ್ಲಿ ವಾರ್ಕೋ ತಂಡದ ಸದಸ್ಯ ರಾಧಾ ನಿಶ್ಚಲ್, ಚೇತನ್, ಸಚಿನ್, ಧನುಷ್ ಕೆ, ಮಂಥನ್, ಧನುಷ್ ಗೌಡ ಹಾಗೂ ವನ್ಯಜೀವಿ ಛಾಯಾಗ್ರಾಹಕ ಚಂದನ್ ಶಿವಣ್ಣ ಸಹಕರಿಸಿದ್ದರು. ಅದಕ್ಕೇನು ಫುಡ್ ಒಂದು ಕೊಟ್ಬಿಟ್ರೆ ಲಾಕ್ ಮಾಡ್ಕೊಂಡ ತಂತಿ ಐತೆ ನೋಡ್ರಿ, ಅದ್ರಾಗೆ ಎಲ್ಲ ಸಿಗಾಕ್ಬಿಡು, ಕಟ್ಬಿಡ್ರಿ, ಮುಚ್ಚು 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 ಅಣ. ಅಲ್ಲಿ ಹೋಗ ಟಿ ಸಿ ಹತ್ರ ವೈರ್ಗಳು ಬಿದ್ದಿರ್ತಾವ ಒಂದು ತಾಮತ್ತೆ ಸುತ್ತ ಕಡಿತದೆ ಸುತ್ತ ಕಟ್ ಸುತ್ತಿದ್ದಾರೆ ಬ್ಯಾಗ್ ಅಡ್ಡಾಡ ಬೈಟ್ ಮಾಡ್ತಾ ಮ್ಯಾಗ್ನೆಟ್ ಐತೆ ಬೈಟ್ ಮಾಡ್ದೆ ಬೈಟ್ ಮಾಡ್ದೆ ಅವ್ರ ಕೈ ಹುಷಾರ ಅಕ್ಕ ಬಿಡ್ಲ ಕಟ್ತೀರಾ ನೀನ್ ಅಗ್ಗ ಇಟ್ಕೊಂಡಿದ್ಯಾ ಸಚಿನ ಜೊತೆ ಇನ್ನೊಬ್ರು ಕೈ ಹಾಕು. ಇದನ್ನ ಇಲ್ಲೇ ನಮ್ಮ ಏರಿಯಾದಾಗೆ ಬಿಟ್ಟು ಹೋಗ್ತೀರಾ ಅಥವಾ ಎಲ್ಲ ಹೋಗ್ತೀರಾ? ನಮ್ಮ ಏರಿಯಾದಾಗೆ ಇರಲಿ ಬಿಡಿ, ಇಲ್ಲದೆ ಇರಲಿ. ಇನ್ನೊಂದ್ ಹೆಜ್ಜೆ ಬಾ, ಕರ್ತೀನಿ ನಿಧಾನಕ್ಕೆ ನೋಡ, ನಿಧಾನಕ್ಕೆ ಬಾ, ನಿಧಾನಕ್ಕೆ, ಅರ್ಜೆಂಟ್ ಏನಿಲ್ಲ. ಕೈ ಹುಷಾರು, ಇಷ್ಟೇ ಕೈ ಹುಷಾರು, ಬಟ್ಟೆಯಿಂದನೇ ಇಡ್ಕೋಬೇಕು. ತಡಿದ್ರೆ ಹಂಗ ಬಗ್ಗು ಬಿಡು, ಡ್ಯೂಟ್ ಹಿಡ್ಕೋತಾನೆ. ಹಂಗ ಕೈ ಅದನ್ನ ಬೇಡ, ಅದನ್ನ ಬೇಡ, ಈ ಕಡೆ ಅಗ್ನಿ 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 ನಚ್ಚು ನಚ್ಚು ಮಾಡ್ತೀನಿ ಎಲ್ಲೆಲ್ಲಿ ಇಡೋದು ಇದನ್ನ ಕಲ್ಕೊಡ್ರಿ, ನಿಮ್ಗೆ ಕೇಳ್ಕೊಡ್ರಿ, ನಿಮ್ಗೆ ಎಲ್ಲೇ ಡಬ್ಬು ಕಲ್ಕ ಏನು ಸಿಗಲ್ಲ ಅಂತ ಕಡೆ ಮೊಬೈಲ್ ಫಿಕ್ಸ್ ಮಾಡ್ಬಿಡ್ತಾನೆ ಈ ಕಡೆ ಆ ಕಡೆ ಕೊಟ್ರೆ ಅಲ್ಲಿ ಪದಲ್ಲಿ ಬಿಟ್ಬಿಡ್ತೀರಾ ಗುರು, ಹಿಂಗೆ ಹೋಗುದು ಬೇಡ. ಅದು ಎಲ್ಲಿಗೆ ಒರಿಜಿನಲ್ ಸರ್ ಕಾಡ ಕಾಲ್ದಾರಿ ದಿನಾಂಕ 6/2/2019 ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ವಿಶ್ವರೂಪ ದರ್ಶನದ ಅಂಗವಾಗಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಹಿರಾನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇಂದು ಕನ್ನಿಕಾ ಪರಮೇಶ್ವರಿ ಅಮ್ಮನವರ ವಿಶ್ವರೂಪ ದರ್ಶನದ ಅಂಗವಾಗಿ ಹೋಮ, ಹವನ ಹಾಗೂ ಪೂಜಾ ಕಾರ್ಯಕ್ರಮ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಾಸವಿ ವನಿತಾ ಕ್ಲಬ್ನ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಕ್ಲಬ್ನ ಅಧ್ಯಕ್ಷರಾದ ಸುನಿತಾ ಗೋಪಿನಾಥ್ ಹಾಗೂ ಸದಸ್ಯರೆಲ್ಲರೂ ವಿವಿಧ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸರಸ್ವತಿ
దక్షిణాగ్నే నమః హవనీయాయ మహాదేవ్యై నమో నమః కాండద్వయోపాధ్యాయ కర్మ బ్రహ్మస్వరూపిణే యాని కాంచి పాపాని జన్మాంతరకృతాని చ పాలితాను వినష్టంతే ప్రదక్షిణం పదే పదే. ನಾವು ತಮ್ಮಲ್ಲಿ ಬಂದು ಕೇಳ್ಕೊಂಡ್ವಿ, ಪ್ರತಿ ವರ್ಷ ಮಂಡಳಿಯಿಂದಲೇ ಖರ್ಚಾಗ್ತಾ ಇದೆ ಈ ಪ್ರಸಾದಕ್ಕೆ, ದಯವಿಟ್ಟು ಈ ಸಲ ಜಾಸ್ತಿ ಮಾಡ್ಕೊಡಿ ಅಂತ. ಹಾಗಾಗಿ ಇಷ್ಟು ವರ್ಷ ಕೊಡದಿರೋದ್ರಿಂದ ಭಕ್ತಾದಿಗಳೆಲ್ಲ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ. ಹಾಗಾಗಿ ಆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಮಂಡಳಿ ಅತಿಯಿಂದ ಅನಂತ ವಂದನೆಗಳು. ಯಾರ್ಯಾರು ಜಂಟಿಯಾಗಿ ಕೊಡ್ತಿದ್ರು ಅವ್ರಿಗೆಲ್ಲ ಕೇಳ್ಕೊಂಡ್ವಿ, ದಯವಿಟ್ಟು ಎಲ್ಲ ಬಿಡಿಬಿಡಿಯಾಗಿ ಕೊಡಿ.
ಜೈ ವಾಸವಿ, ವಾಸವಿ ವನಿತಾ ಕ್ಲಬ್ ಶಿರಾ. ಈ ದಿನ ಜಗನ್ಮಾತೆ ಶ್ರೀ ವಾಸವಿ ಮಾತೆಯ ವಿಶ್ವರೂಪ ದರ್ಶನ ದಿನದ ಅಂಗವಾಗಿ ಹಾಗೂ ನಮ್ಮ ವಾಸವಿ ವನಿತಾ ಕ್ಲಬ್ ಪ್ರಾರಂಭವಾಗಿ 15 ವರ್ಷಗಳಾದ ಕಾರಣ ನಮ್ಮ ಸಂಘದ ವತಿಯಿಂದ ಏರ್ಪಡಿಸಿರುವ ಪಂಚದಶಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಪಂಚದಶ ಮಂಗಳ ದ್ರವ್ಯಾಲಂಕಾರದಲ್ಲಿ ಶೋಭಿಸುತ್ತಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೃಶ್ಯಾವಳಿಯನ್ನು ಸವಿಸ್ತಾರವಾಗಿ ಹೇಳಲಿಚ್ಛಿಸುತ್ತೇನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆದಿಪರಾಶಕ್ತಿಯ ಅಂಶದಿ ಆರ್ಯವೈಶ್ಯರ ಕುಲದೇವತೆಯಾಗಿ ಕಲಿಯುಗದಲ್ಲಿ ಕುಸುಮಾಂಬೆ ಹಾಗೂ ಕುಸುಮ ಶ್ರೇಷ್ಠಿಯ ಅರುಷದ ಪುತ್ರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆದಿಪರಾಶಕ್ತಿಯ ಅಂಶದಿ ಆರ್ಯವೈಶ್ಯರ ಕುಲದೇವತೆಯಾಗಿ ಕಲಿಯುಗದಲ್ಲಿ ಕುಸುಮಾಂಬೆ ಹಾಗೂ ಕುಸುಮ ಶ್ರೇಷ್ಠಿಯ ಅರುಷದ ಪುತ್ರಿ ಹರಿದ್ರಾ ಶೋಭಿತೆ ವಾಸವಿಯ ನಮ್ಮ ವೈಶ್ಯಕುಲ ದಾರಕ್ಕಾಗಿ ಕುಂಕುಮಾರ್ಕಿತೆ ಕನ್ನಿಕೆಯಾಗಿಯೇ ಉಳಿದು ಅಗ್ನಿ ಪ್ರವೇಶ ಮಾಡಿದ ಅಂಬಿಕೆಯಾಗಿ ಅಕ್ಷತೆಯಿಂದ ನಮ್ಮೆಲ್ಲರೆಲ್ಲ ಆಶೀರ್ವದಿಸಿ ಆಕಾಶದಲ್ಲಿ ಚುಂಬಿಸುತ್ತಿರುವ ಚಂದ್ರನ ಚಂದ್ರಿಕೆಯ ಸುಂದರ ಸೊಬಗನ್ನು ಕಂಡ ಗಜಗೌರಿಯು ಗಂಧೂಡಿಯ ಸೊಂಪಿನ ಪರಿಮಳದ ಸೂಸುತ್ತ ಗೆಜ್ಜವಸ್ತ್ರ ಧರಿಸಿದ ವೈಷ್ಣವಿಯ ವರದಿಂದ ಕರಿಮಣಿಗಳಲ್ಲಿ ಕಂಗೊಳಿಸುತ್ತಿರುವ ಕಾಮಾಕ್ಷಿಯೊಂದಿಗೆ ಮುದ್ದು ಮುದ್ದು ಮುತ್ತುಗಳ ಮೀನಾಕ್ಷಿಯು ಹವಳವೇ ಹವಳ ಸೌಂದರ್ಯವೆನಿಸಿರುವ ಜಾಹ್ನವಿಯ ಜೊತೆಗೂಡಿ ಕುಸುಮಗಳ ಕೌಮಾರಿಯ ಕನ್ನಡಿಯಲ್ಲಿ ನೋಡಿ ಬೆರಗಾಗಿರುವ ಭಾರ್ಗವಿಯು ಬಳೆಗಳಾಂಕೃತೆಯಾಗಿ ಬಿಲ್ಲಡಿಕೆ ಭೈರವಿಯ ಚರಣಗಳ ಅಡಿಯಲ್ಲಿ ಸುಗಂಧ ಪುಷ್ಪಗಳಿಂದ ಪೂಜಿಸಲ್ಪಟ್ಟ ಪಾರ್ವತಿ ಶುಭ ಫಲಗಳ ನೀಡುವ ಬೇಡಿದ ವರಗಳ ಕೊಡುವ ಫಲದಾತಿ ಪರಮೇಶ್ವರಿಯು ಕಲಿಯುಗದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿಯಾಗಿ ಅವತಾರ ತಾಳಿದಳು. ಸರ್ವಾಲಂಕಾರ ಶೋಭಿತೆ ಶ್ರೀ ವಾಸವಾಂಬೆಗೆ ನಾನಾಲಂಕಾರ ಭೂಷಿತಿ ಶ್ರೀ ಕನ್ಯಕಾಂಬೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತಾನಂದ ಶತಕೋಟಿ ಪ್ರಣಾಮಗಳು. ಜೈ ವಾಸವಿ, ಜೈ ವಾಸವಿ, ಜೈ ವಾಸವಿ, ಜೈ 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 ಜೈ ವಾಸವಿ. ದಿನ ವಾಸವಿ ಅಗ್ನಿ ಪ್ರವೇಶದ ಪ್ರಯುಕ್ತ ಸಾಯಂಕಾಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 5 ವರೆಗೆ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈ ದಿನ ನಮ್ಮ ವಾಸವಿ ವನಿತಾ ಕ್ಲಬ್ ಪ್ರಾರಂಭವಾಗಿ 15ನೇ ವರ್ಷ ತುಂಬಿದೆ. ಆದ್ದರಿಂದ ನಾವು ಈ ಪಂಚದಶ ದ್ರವ್ಯಾಲಂಕೃತೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗವರ್ನರ್ನವ್ರನ್ನ ಆನರ್ ಮಾಡೋದಕ್ಕೋಸ್ಕರ ಗೆಸ್ಟ್ ಆಗಿ ಕರೆಸಿದೀವಿ ಕೋಲಾರ ಅವ್ರನ್ನ. ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಗ್ಗೆ ಆಟಗಳು, ಆಮೇಲಿಂದ ಪಂಚದ್ರವ್ಯಗಳಿಂದ ಆರತಿ, ಆಮೇಲಿಂದ ಕುಂಕುಮ ಅರ್ಚನೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಸಾಯಂಕಾಲ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ಇಷ್ಟೇಳಿ ನನ್ನ ಮಾತು ಮುಗಿಸ್ತೀನಿ. ಶಿರಾ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಕಟ್ಟಡದಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಪರಿಚಯ ಸಪ್ತಾಹ ಕಾರ್ಯಕ್ರಮ ನಡೆಸಲಾಯಿತು. ದಿನಾಂಕ 6/2/2019 ಶಿರಾ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ವಿಭಾಗದ ಕಟ್ಟಡದಲ್ಲಿ ವಿವಿಧ ಪುಸ್ತಕಗಳ ಪ್ರದರ್ಶನ ಸಪ್ತಾಹ ಕಾರ್ಯಕ್ರಮವನ್ನು ಡಾಕ್ಟರ್ ರಾಜೇಂದ್ರ ಬಾಬು ಹೆಚ್ ಸಹಾಯಕ ಪ್ರಾಧ್ಯಾಪಕರು ತುಮಕೂರು ವಿಶ್ವವಿದ್ಯಾನಿಲಯ ಇವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ತಿಮ್ಮನಹಳ್ಳಿ ವೇಣುಗೋಪಾಲ್ ಪ್ರಾಂಶುಪಾಲರು ಇವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗಭೂಷಣ್ ಬಿಎನ್, ಧರಣೇಂದ್ರ ಕುಮಾರಿ, ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ, ಡಾಕ್ಟರ್ ನಳಿನ, ಸುಷ್ಮಾ, ಬಿಆರ್ ಹೇಮಲತಾ, ಎಲ್ಲಾ ಕಲಾ ವಿಭಾಗದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. over 40 papers in national, international journals, conference and co-authored 4 books. He has been awarded guest paper award for 5 of his publications in national and international conferences. Thank you. ಕಾರ್ಯಕ್ರಮಕ್ಕೆ ಮುಖ್ಯ ಗಣ್ಯರಾಗಿ ಆಗಮಿಸಿದಂತಹ ಡಾಕ್ಟರ್ ರಾಜೇಂದ್ರ ಬಾಬು ಸರ್ ತಲುಪುವಾಗ
ನಾವು ಪಡೆಯಬೇಕಾದಂತಹ ಶ್ರಮದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದಂತಹ ನಿಮಗೆ ಧನ್ಯವಾದಗಳು. ಪುಸ್ತಕಗಳ ಅನಾವರಣ ಮಾಡುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಈ ಕಾರ್ಯಕ್ರಮವನ್ನು ನಮ್ಮ ಈ ಸಭೆಗೆ ಮುಖ್ಯ ಗಣ್ಯರಾಗಿ ಆಗಮಿಸುವಂತಹ ರಾಜೇಂದ್ರ ಬಾಬು ಸರ್, ಸಹಾಯಕ ಪ್ರಾಧ್ಯಾಪಕರು, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ತುಮಕೂರು ವಿಶ್ವವಿದ್ಯಾಲಯ, ಇವರು ನೆರವೇರಿಸಬೇಕೆಂದು ಕೋರುತ್ತೇನೆ. ಇವರೊಂದಿಗೆ ವೇದಿಕೆ ಮೇಲಿರುವ ಸರ್ವ ಗಣ್ಯರು ಕೂಡ ಕೈ ಜೋಡಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಾಧ್ಯಾಪಕ ಆಗಿರ್ತಾರೆ ಹಾಗೂ ನಾನು ಜಾಸ್ತಿ ಟೈಮ್ ತಗೊಳಲ್ಲ, ಏನೋ ಯುವರ್ ಆಲ್ ಬಿಸ್ನೆಸ್ ತುಂಬ ಸಮಯದಿಂದ ಕೂತಿದ್ದೀರಾ, ಒಂದು 15-20 ನಿಮಿಷ ಮಾತಾಡ್ಬಿಟ್ಟು ನಿಮಗೆಲ್ಲ ಯೂಸ್ಫುಲ್ ಆಗೋದೆ ಮಾತಾಡಿ ನಾನು ನನ್ನ ಭಾಷಣ ನಿಲ್ಲಿಸ್ತೀನಿ. ನನಗೆ ಅವಕಾಶ ಕೊಟ್ಟಂತ ಸರ್ಕಾರಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಟೆಕ್ನಾಲಜಿ ಕಾಲೇಜ್ನ ಎಲ್ಲ ಆಡಳಿತಗಳಿಗೆ ವಂದನೆ ನಿಮಿಷ ಸಲ್ಲಿಸ್ತಾ ಒಂದು ಎರಡು ಮಾತು ಹೇಳಬೇಕು ಅಂತೀನಿ. ಯಾವುದೇ ಸಂಸ್ಥೆ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಹಿಸ್ಟ್ರಿ, ಎಲ್ಲದಕ್ಕೂ ಅದರದೇ ಆದ ಒಂದು ಚರಿತ್ರೆ ಇದೆ. ಸೈನ್ಸ್ಗೂ ಕೂಡ ಚರಿತ್ರೆ ಇದೆ, ಆರ್ಟ್ಸ್ಗೂ ಚರಿತ್ರೆ ಇದೆ, ಕಾಮರ್ಸ್ಗೂ ಚರಿತ್ರೆ ಇದೆ. ಚರಿತ್ರೆ ಅನ್ನೋದು ಸಾರ್ವತ್ರಿಕ ಸಾರ್ವಕಾಲಿಕ, ಚರಿತ್ರೆ ಇಲ್ಲದಿದ್ರೆ ಅವನಿಗೆ ಭವಿಷ್ಯನೇ ಇಲ್ಲ. ನೀವೆಲ್ಲ ಇಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಿದ್ರೆ ಪುಸ್ತಕ ಬೈಯೋದು ಕೂಡ ಚರಿತ್ರೆಗೆ ಹೋಗುದು. ನೀವು ಚೆನ್ನಾಗಿ ಕೂತ್ಕೊಂಡು ಕೇಳಿಸ್ಕೊಂಡು ಹೋದ್ರೆ ನಿಮ್ಮ ಲೈಫ್ಗೆ ಲರ್ನಿಂಗ್ ಆಗುತ್ತೆ. ಇದು ಕೂಡ ಎಲ್ಲೋ ಒಂದು ಕಡೆ ಹೇಳ್ಕೊತೀರಿ, ನಿಂತ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಇಂಥದ್ದೊಂದು ಕಲಿತೆ ಅಂತ, ದಟ್ ಈಸ್ ಆಲ್ಸ್ ಪಾರ್ಟ್ ಆಫ್ ಹಿಸ್ಟ್ರಿ. ಈಗ ಹೇಳಿ, ಇಂಗ್ಲಿಷ್ ಹುಟ್ಟಿ ಎಷ್ಟು 1000 ವರ್ಷ ಆಗಿರ್ಬೋದು, ಅದು 4000 ವರ್ಷ. ಕನ್ನಡ ಉಚ್ಚರಾಯ ಸ್ಥಿತಿಯಲ್ಲಿ ಇದ್ದಾಗ, ಕನ್ನಡ ಉಚ್ಚರಾಯ ಸ್ಥಿತಿಯಲ್ಲಿ ಇದ್ದಾಗ ಇಂಗ್ಲಿಷ್ ಇನ್ನೂ ಅಂಬಗಾಲಿಡ್ತಾ ಇತ್ತು ಅಂತ. ಸೊ ವೆನ್ ಇಂಗ್ಲಿಷ್ ಕನ್ನಡ ವಾಸ್ ಅಟ್ ದ ಪ್ರೈಮ್, ಇಂಗ್ಲಿಷ್ ವಾಸ್ ಸ್ಟಿಲ್ ಟ್ರಾವೆಲಿಂಗ್, ಅಂದ್ರೆ ಇಂಗ್ಲಿಷ್ ಇನ್ನೂ ಮಗು ಕನ್ನಡದ ಮುಂದೆ. ಒಂದು ರಿಸೋರ್ಸ್ ಪರ್ಸನ್ ಅನ್ನು ತಕ್ಕಂಥದ್ದು ಲೈಬ್ರರಿ, ಜ್ಞಾನ, ಅರಿವು, ಎಚ್ಚರ, ಜಾಗೃತಿ ಇಂಥ ವಿಷಯಗಳ ಬಗ್ಗೆ ನಿಮಗೆ ತಲುಪಿಸುವಂಥ ಕೆಲಸ ಮಾಡೋಕ್ಕೆ ಇದೊಂದು ನೆಪ ಅಷ್ಟೆ. ಇವತ್ತು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ, ಗ್ರಂಥಾಲಯ ಅಂತ ಮೊದಲು ಕರೀತಿದ್ವಿ, ಈಗ ಮಾಹಿತಿ ಕೇಂದ್ರ ಅಂತ, ಇನ್ಫಾರ್ಮೇಶನ್ ಸೆಂಟರ್ ಅಂತ ಅಡಿಷನ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿರುವಂತಹ ಈ ಕಾರ್ಯಕ್ರಮದ ಸಪ್ತಾಹ ಪುಸ್ತಕ ಪ್ರದರ್ಶನ ಮತ್ತು ಪರಿಚಯ ಸಪ್ತಾಹ. ಇಲ್ಲಿ ಪುಸ್ತಕ ಪ್ರದರ್ಶನ ಮಾತ್ರವಲ್ಲ, ಅದರ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ
ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂಥ ಡಾಕ್ಟರ್ ರಾಜೇಂದ್ರ ಬಾಬು, ತುಮಕೂರು ವಿಶ್ವವಿದ್ಯಾಲಯದ ಸಂಪನ್ಮೂಲ ವ್ಯಕ್ತಿ. ಖಂಡಿತ ಅತ್ಯುಪಯುಕ್ತವಾದಂಥ ಮಾತುಗಳನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಈಗ ತಾನೇ ನಾಗಭೂಷಣಯ್ಯ ಮಾತಾಡಿದರು, ಅವರು ವೇದಿಕೆಯಲ್ಲಿದ್ದಾರೆ. ಬಂಡೇರನಾಥ್ ಲೈಬ್ರರಿ ಸೆನ್ಸ್ನ ಇನ್ಚಾರ್ಜ್ ಏಟ್, ಜೊತೆಗೆ ಚಿಕ್ಕಣ್ಣ. ದಿನಾಂಕ 6/2/2019 ಶಿರಾ ತಾಲೂಕಿನ ಬುಕ್ಕಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಕುಷ್ಠರೋಗ ಅರಿವು ಆಂದೋಲನ ಜಾಥಾ ನಡೆಸಲಾಯಿತು. ಶಿರಾ ತಾಲೂಕು ಬುಕ್ಕಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸರ್ಕಾರಿ ಪ್ರೌಢಶಾಲಾ ವತಿಯಿಂದ ಕುಷ್ಠರೋಗದ ಬಗ್ಗೆ ಅರಿವು ಆಂದೋಲನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ರಾಜಣ್ಣ ಮಾದೇನಹಳ್ಳಿ ಇವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಮಹಾಲಕ್ಷ್ಮಿ, ಕವಿತಾ, ಡಾಕ್ಟರ್ ಸಿದ್ದೇಶ್ ಕುಮಾರ್ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರಾದ ಮಹೇಂದ್ರನಾಥ್, ದೈಹಿಕ ಶಿಕ್ಷಕರಾದ ಬಸವರಾಜಪ್ಪ ಇವರು ಸಾರ್ವಜನಿಕರೆಲ್ಲರಿಗೂ ಮೆರವಣಿಗೆಯ ಮೂಲಕ ಅರಿವನ್ನು ಮೂಡಿಸಿದರು. ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.